ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾನು ಗೋವಾಕ್ಕೆ ಹೋಗಿದ್ದೆ. ತುಂಬ ದಿನದಿಂದ ಹಾಕಬೇಕಂತ ಮಾಡಿದ್ದೆ, ವಿಡಿಯೋ ಹಾಕಲಿಕ್ಕಾಗಲಿಲ್ಲ. ನಾವು 2 ನೈಟು 1 ಡೇ ಗೋವಾಕ್ಕೆ ಹೋಗಿದ್ವಿ. ಮಕ್ಕಳಿಗೆ ರಜೆ ಇದ್ದಾಗೆ ನಮ್ಮ ಫಾದರ್ದು ಫಂಕ್ಷನ್ ಮುಗಿಸ್ಕೊಂಡ ಮೇಲೆ ನಾವು ಅಡ್ವಾನ್ಸೇ ಒಂದು 2 ಡೇಸ್ ಇದ್ದಾಗೇ ಹೇಳಿದ್ವಿ, ಹೋಟೆಲ್ಗೆ ಹೇಳಿಬಿಟ್ಟು ಬುಕ್ ಮಾಡಿದ್ವಿ. ಅದು ಬೀಚ್ ಹತ್ರನೇ ಇತ್ತು, ನಮಗೆ ತುಂಬ ಹೆಲ್ಪ್ ಆಯಿತು. ಅಲ್ಲಿಂದ ಬೆಳಗ್ಗೆ ಎದ್ದ ತಕ್ಷಣ ನೋಡಿ, ಇಲ್ಲಿರೋದು ಸ್ವಿಮ್ಮಿಂಗ್ ಪೂಲ್ ಇತ್ತು. ಮಕ್ಕಳು ರಾತ್ರಿನೇ, ನಾವು ಫ್ರೈಡೇ ಈವ್ನಿಂಗ್ ಹೋಗಿ ರೀಚ್ ಆದ್ವಿ ನಮ್ಮೂರಿಂದ. ಅಲ್ಲಿಂದ ತುಂಬಾ ಹತ್ತಿರ ಗೋವಾ ನಮಗೆ. ನಾವು ಬೆಳಗಾವ್ ಮೇಲೆ ಹೋಗಿದ್ವಿ. ಮಕ್ಕಳು ಬೆಳಗ್ಗೆನೇ ಎದ್ದ ತಕ್ಷಣ ಸ್ವಿಮ್ಮಿಂಗ್ ಪೂಲ್ ನೋಡಿಬಿಟ್ಟು ಹೋಗೋಣ ಸ್ವಿಮ್ಮಿಂಗ್ ಪೂಲ್ಗೆ ಅಂದರು. ಅಲ್ಲೇ ಇರೋದು ಪಕ್ಕದಲ್ಲೇ ಬೀಚ್ ಬಿಟ್ಬಿಟ್ಟು ಸ್ವಿಮ್ಮಿಂಗ್ ಪೂಲು ಅಂತ ಇದ್ದರು. ಆಯಿತು ಬಿಡು, ಮಕ್ಕಳು ಹೇಳಿದ್ದಾರೆ ಅಂತಂದ್ಬಿಟ್ಟು ನಾವು ಒಂದು 1/2 ಅವರು ಹೋಗೋಣ ಬನ್ನಿ ಅಂಥೇಳಿ ಹೋದ್ವಿ. ನಾನು ಇದು ಬೀಚ್ ಡ್ರೆಸ್ಸು ಕೂಡ ಹಾಕ್ಕೊಂಡಿದ್ದೆ, ಬೇಡ ಆಮೇಲೆ ಬೀಚಲ್ಲಿ ಮತ್ತು ಫುಲ್ಲು ನೀರಲ್ಲಿ ಇರುತ್ತೆ ಅಂತ ಹೇಳಿಬಿಟ್ಟು ನಾನು ಏನು ಮಾಡಿದೆ, ಮಕ್ಕಳ ಜೊತೆ ಹೇಳಬೇಕಂದ್ರೆ ನನಗೆ ನೀರಂದರೆ ಸ್ವಲ್ಪ ಭಯ. ನಾನು ಅದಕ್ಕೆ ಅಂತೇಳಿ ನನ್ನ ಮಗಳು ನಿಧಿಗೆ ನಾನು ಸ್ವಿಮ್ಮಿಂಗ್ ಹಚ್ಚಿದ್ದು. ಅವಳು ತುಂಬ ಚೆನ್ನಾಗಿ ಮಾಡ್ತಾಳೆ, ಬಟ್ ನನಗೆ ಬರಲ್ಲ ಸ್ವಿಮ್ಮಿಂಗು. ಅದಕ್ಕೆ ನೋಡಿ ನಾನು ಭಯ ಪಡ್ತಾ ಇದ್ದೆ, ಬಟ್ಟು ಹಾಟ್ ಇದ್ದು ನೀರು ಸ್ವಲ್ಪ. ಅಷ್ಟೇನು ಗೋವಾದಲ್ಲಿ ಗೊತ್ತು ನಿಮಗೆ, ತುಂಬ ಬಿಸಿಲು. ಆವಾಗ ಮಾತ್ರ ನಾವು ಹೋಗಿದ್ದು ಮೇ ಎಂಡಲ್ಲಿ, ತುಂಬಾ ಬಿಸಿಲಿತ್ತು. ಅವತ್ತು ನಾನು ಇಳಿಲೋ ಬೇಡ ಇಳಿಲೋ ಬೇಡ ಅಂತ ಇದ್ದೆ. ನಮ್ಮ ಅಚ್ಚುತ ಮತ್ತು ನಿಧಿ ಇಲ್ಲ ಅತ್ತೆ ಇಳಿ ಅಮ್ಮ ಇಳಿ ಅಂತ ಇದ್ದರು, ಫೋರ್ಸ್ ಮಾಡಿದರು. ಮಕ್ಕಳ ಥರ ಭಯ ಪಟ್ಕೊಂಡು ಇಳಿದ್ವಿ. ಅದು ಇಳಿದ ಮೇಲೆ ಮೇಲೆ ಬರೋಕ್ಕೆ ಒಲ್ಲನಿಸ್ತಾ ಇತ್ತು, ಅಷ್ಟು ಮಜಾ ಮಾಡಿದ್ವಿ ನಾವು. ನಿಧಿ ಮತ್ತು ಅಚ್ಚುತ ಇಬ್ಬರು ಕೂಡಿ ಸ್ವಿಮ್ಮಿಂಗ್ ಮಾಡ್ತಾಯಿದ್ದಾರೆ. ಅವರು 1 ಅವರ್ 1/2 ಅವರ್ ಅಂದ್ಬಿಟ್ಟು 1 ಅವರ್ ಫುಲ್ಲು ಅಲ್ಲೇ ಸ್ವಿಮ್ಮಿಂಗ್ ಫುಲ್ಲಲ್ಲೇ ಎಂಜಾಯ್ ಮಾಡಿದರು. ಅದಾದಮೇಲೆ ನಾವು ಬನ್ನಿ ಇನ್ನು ಹೋಗೋಣ ಬೀಚಿಗೆ ಅಂತ ಅಂದ್ವಿ. ನಮ್ಮದು ಅದೊಂದು ಏನು ಒಳ್ಳೆಯದು ಅಂದರೆ, ಬೀಚ್ ಹತ್ರನೇ ನಮಗೆ ಒಂದು 100 ಮೀಟ್ರಸ್ ಇಷ್ಟೇ ನಮಗೆ ರೆಸಾರ್ಟ್ ಸಿಕ್ಕಿತ್ತು. ರೂಮು ಹೋಟೆಲ್ ಅಲ್ಲೇ ಬುಕ್ ಮಾಡಿದ್ವಿ ನಾವು. 2 ನೈಟು 1 ಡೇ ಅಂದಿದ್ವಿ. ಅವರು ಇಲ್ಲ ನೀವು ಇನ್ನೊಂದು ದಿನ ಇರ್ಬೋದು ಅಂದಿದ್ವಿ ನಾವು. ಬಟ್ ಬೇರೆ ಗೋವಾದಿಂದ ಸ್ವಲ್ಪ ಮುಂದೆ ದೂರ ಇನ್ನೊಂದು ಬೇರೆ ರೂಮ್ ಹೇಳಿಟ್ಕೊಂಡಿದ್ವಿ, ಯಾಕಂದರೆ ಈಗ ಹಾಲಿಡೇಸ್ ಇರೋದಕ್ಕೆ ತುಂಬ ಜಾಸ್ತಿ ಜನ ಬರ್ತಾಯಿದ್ರು. ಇದು ಇಲ್ಲಿರೋದೇ ಇದೆ ನಮ್ಮದು ರೂಮು, ಮನೆ ಥರನೇ ಇತ್ತು. ತುಂಬ ಬ್ರೇಕ್ಫಾಸ್ಟ್ ಕೂಡ ಅವರು ಅಲ್ಲೇ ನಮಗೆ ಬೆಳಗ್ಗೆ ಕೊಟ್ಟರು. ಅಷ್ಟೇನು ನಮ್ಮದು ಥರ ಏನು ಇಡ್ಲಿ ದೋಸೆ ಜಾಸ್ತಿ ಇರಲಿಲ್ಲ, ಬಟ್ ಚೆನ್ನಾಗಿತ್ತು. ನೋಡಿ ಇಲ್ಲಿ ನಾವು ಸ್ವಿಮ್ಮಿಂಗ್ ಆದಮೇಲೆ ಬ್ರೇಕ್ಫಾಸ್ಟಿಗೆ ಹೋದ್ವಿ, ಅಂದರೆ 10 o'clockಗೆ ಕ್ಲೋಸ್ ಆಗ್ತಿತ್ತು. ಅದು ಅಲ್ಲಿ ಹೋಟೆಲಿಂದ ಒಂದು 2 ಮಿನಿಟ್ಸ್ ವಾಕಬಲು. ಅವತ್ತು ಅವರು ಬ್ರೆಡ್ ಪಕೋಡ ಮತ್ತು ಕಾಫಿ ಟೀ ಬ್ರೆಡ್ ಜಾಮು ಈ ಥರನೇ ಇಟ್ಟಿದ್ದರು. ಇದೇ ಅದು ಬ್ರೇಕ್ಫಾಸ್ಟ್ ಮಾಡೋದು. ಇದರ ಎದುರಿಗೆ ಬ್ರೆಡ್ ಜಾಮ್ ಹಚ್ಕೊಡ್ತಾ ಇದ್ದಾನೆ. ಅವನು ಕೂಡ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಒಬ್ಬ, ನಮ್ಮ ಕಾರು ಓಡಿಸ್ತಾನಲ್ಲ ಅವನಿಗೂ ಕೂಡ ನಾವು ಟೀ ಶರ್ಟ್ ಕೊಡಿಸಿದ್ವಿ, ಅದೇ ಥರನೇ ಗೋವಾದ್ದು. ಅದಕ್ಕೆ ಈ ಬೀಚಿಗೆ ಜಾಸ್ತಿ ಬರೋದಂತೆ ಅವರು ಎಂಜಾಯ್ ಮಾಡೋಕ್ಕೆ. ಇದು ಜಾಸ್ತಿ ಜನ ಯಾರೂ ಇರಲ್ಲಲ್ಲ ಅದಕ್ಕೋಸ್ಕರ. ನಮ್ಮದು ಸ್ವಿಮ್ಮಿಂಗ್ ಆದಮೇಲೆ ನಾನು ಸ್ವಲ್ಪ ಹೊತ್ತು ಈ ಥರ ಬಿಸಿಲಿಗೆ ಕೂತ್ಕೊಂಡೆ.
ನಾನು ಹೇಳಬೇಕಂದ್ರೆ ನಾನು ಬೇರೆ ಊರಿಗೆ ಗೋವಾ ಔಟ್ ಆಫ್ ಎಲ್ಲರ ಹೋದರೆ ನಾನು ಅಲ್ಲಿ ಥರನೇ ಡ್ರೆಸ್ ಹಾಕೋದು. ನಾನು ಯಾರಿಗೆ ಭಯ ಪಡಲ್ಲ ಡ್ರೆಸ್ ಬಗ್ಗೆ. ನಮ್ಮ ಹಸ್ಬೆಂಡು ಕೂಡ ಅಷ್ಟೇ, ಅವರು ಯಾವ ಡ್ರೆಸ್ಸಿಗೂ ನನಗೆ ಈ ಥರ ಹಾಕೋ ಈ ಥರ ಅಂತನಲ್ಲ. ನನಗೆ ಕಂಫರ್ಟೇಬಲ್ ಯಾವುದು ಇರುತ್ತೆ ಅದನ್ನು ನಾನು ಡ್ರೆಸ್ ಹಾಕೋದು. ಅಲ್ಲಿ ಇವಾಗ ತಾನೇ ಒಂದು ಫೋಟೋ ತೆಗೆಸ್ಕೊಂಡೆ ಅಲ್ಲ, ಅದು ನನಗೆ ಅನಿಸೋ ಮಟ್ಟಿಗೆ ಯಶ್ ಮತ್ತು ರಾಧಿಕಾ ಎರಡು ಮಕ್ಕಳದು ಒಂದು ಫೋಟೋ ಇರೋ ಥರನೇ ಇತ್ತು ಅದು. ಈ ಬೀಚಿಗೆ, ಇದೇ ಬೀಚು ನಮ್ಮ ಹೋಟೆಲ್ಗೆ ತುಂಬ ಹತ್ತಿರ ಇದ್ದಿದ್ದು. ನಾವೇನು ಮಾಡ್ತಿದ್ವಿ, ಬೆಳಗ್ಗೆ 6 ಗಂಟೆಗೆ ಎದ್ದುಬಿಟ್ಟು ಸ್ವಿಮ್ಮಿಂಗ್ ಪೂಲಲ್ಲಿ ಒಂದು ಹಾಫ್ ಆನ್ ಅವರ್ ಇದ್ದುಬಿಟ್ಟು ಹೋಗಿಬಿಡ್ತಿದ್ವಿ ಬೀಚಿಗೆ. ನೋಡಿ, ಇಷ್ಟು ಬೇಗ ಹೋದ್ರೂ ಕೂಡ ಅಲ್ಲಿ ಮಸಾಜ್ ಮಾಡೋರು ಮತ್ತು ಬೇರೆ ಊರಿಂದ ಬಂದವರು ಇದ್ದುಬಿಡ್ತಿದ್ರು. ಹೇಳಬೇಕಂದ್ರೆ ನಮಗೆ ಈ ಗೋವಾದಲ್ಲಿ ಎಲ್ಲ ಬೀಚ್ಗಿಂತ ಸೇರಿದ್ದು ಅಂದರೆ ಇದೊಂದೇ ಬೀಚಿ. ತುಂಬ ಕ್ಲೀನ್ ಇದೆ, ಜಾಸ್ತಿ ಜನ ಯಾರೂ ಇರಲ್ಲ. ಇನ್ನೊಂದು ಭಾಗ ಬೀಚ್ ಅಂತಿದೆಯಲ್ಲ, ಅಲ್ಲಿ ಅಂತೂ ಅಯ್ಯೋಪ್ಪ ತುಂಬಾ ಜನ. ಅಲ್ಲೇನೂ ನಮಗೆ ಅಷ್ಟು ಇಷ್ಟನೇ ಆಗಲಿಲ್ಲ. ನಾನು ಮುಂಚೆಯೆಲ್ಲ ಗೋವಾಕ್ಕೆ ಹೋಗಿದ್ದೆ, ಬಟ್ ಎದು ಹುಟ್ಟಿದ ಮೇಲೆ ನಾನು ಇದೇ ಫಸ್ಟ್ ಟೈಮು. ನಾವು ಹಂಗೆ 2 ಇಯರ್ಸಿಗೆ ಒಂದೊಂದು ಸಲ ಗೋವಾಕ್ಕೆ ಹೋಗ್ತಾ ಇರ್ತೀವಿ. ಅದಾದಮೇಲೆ ನೋಡಿ, ಇಲ್ಲಿ ನಾವು ಎಲ್ಲಿ ಹೋಗೋಣ ಅಂಥೇಳಿ ನಿಂತ್ಕೊಂಡು ನಾವೆಲ್ಲ, ನಾನು ಮತ್ತು ನನ್ನ ದೊಡ್ಡ ಬ್ರದರು ಬಾಬಿ, ನಾವು 2 ಫ್ಯಾಮ್ಲಿಗೆ ಹೋಗಿದ್ವಿ. ಅಲ್ಲಿ ಈಗ ಹೋಗಬೇಕಂದ್ರೆ ನಾವು ಯಾವಾಗಲೂ ಜಾಸ್ತಿ ನನಗೆ ಇಷ್ಟನೇ ಆಗಲ್ಲ ನಮ್ಮ ಒಬ್ಬರೇ ಫ್ಯಾಮ್ಲಿ ಹೋಗೋಕ್ಕೆ. ನಾ ಯಾರಾದರೂ ನಮ್ಮ ಮನೆಯವ್ರ ಜೊತೆನೇ ನಾನು ಜಾಸ್ತಿ ಹೋಗೋದು. ನನ್ನ ಬಿಗ್ ಬ್ರದರ್ ಇವನು, ಇವ್ರ ಜೊತೆನೇ ನಾವು ಹೋಗಿದ್ದು. ಈಗ ನೋಡಿ, ನಾವು ಇಲ್ಲಿ ಬೀಚಲ್ಲಿ ಎದ್ದು ನಾನು ಸುಮ್ಮನೆ ಒಂದು ವಾಕ್ ಮಾಡ್ಕೋತ ಬರ್ತಾಯಿದ್ವಿ. ಅವ ಭಯ ಪಡ್ತಾ ಇದ್ದ, ನೀರು ಅಲೆಗಳು ಬರೋಣ. ಅದು ಬೇರೆ ಜಾಸ್ತಿನೇ ಇತ್ತು ಮಾರ್ನಿಂಗ್ ಟೈಮು, ಈಗ ಗಾಳಿ ಬೇರೆ. ಇದು ಅಲೆಗಳು ಬಂದ ಮೇಲೆ ಇಷ್ಟಪ್ಪ ಅಂದರೆ ಅಷ್ಟು ನಾನು ಎಂಜಾಯ್ ಮಾಡಿದೆ ಗೋವಾದಲ್ಲಿ. ಅದೊಂದು ಏನು ಅಂದರೆ, ಅಲ್ಲಿ ಹೋದಮೇಲೆ ಬೀಚಲ್ಲಿ ಇರ್ತೀವಿ, ಬಟ್ ಹೊರಗಡೆ ಬಂದಮೇಲೆ ಅಯ್ಯೋ ತುಂಬಾ ಇರಿಟೇಕ್ ಆಗುತ್ತೆ. ಅದು ನೀರು ಉಪ್ಪು ನೀರಲ್ಲ, ಮೈ ಎಲ್ಲ ಈಚಿಂಗ್ ಆಗುತ್ತೆ. ನಾನು ಮುಂಚೆನೇ ಕ್ರೀಮ್ ಎಲ್ಲ ಹಚ್ಕೊಂಡು ಹೋಗಿದ್ದೆ ಟ್ಯಾನ್ ಆಗಬಾರ್ದಂತ. ಆದರೂ ಕೂಡ ನೋಡಿ ಮುಖ ಯಾವ ಥರ ಆಗಿದೆ, ಎಷ್ಟು ಫುಲ್ಲು ಬ್ಲ್ಯಾಕ್ ಅಂದರೆ. ಇದು ಬೆಳಗ್ಗೆ 9 ಗಂಟೆಗೆ, ಇದೇ ನೋಡಿ ಇಲ್ಲಿದೆ ಎಲ್ಲ ಕಾರ್ದು, ಇದೇ ಇದು ಬೀಚು ಇರೋದು. ತುಂಬ ಚೆನ್ನಾಗಿತ್ತು ಇದು. ನಾವೊಂದು ಹೇಳಬೇಕಂದ್ರೆ ಗೋವಾಕ್ಕೆ ಒಂದು 4 ದಿನ 3 ದಿನ ಆಗಲ್ಲ, ಹೋದರೆ ಒಂದು ವೀಕು ಹೋಗಬೇಕು. ಇದು ನಾವಿರೋದು ಹೋಟೆಲಲ್ಲಿ ಗ್ರೀನ್, ತುಂಬಾ ಗ್ರೀನ್ ಇತ್ತು. ನಾವೇನು ಮಾಡಿದ್ವಿ, ಬ್ರೇಕ್ಫಾಸ್ಟ್ ಮಾಡೋಕ್ಕೆ ಹೊಂಟಿವಿ. ಅಲ್ಲೇ ನಾವು ಗೋವಾದ್ದು ನೈಟ್ನೇ ಸಂಡೇ ಮಾರ್ಕೆಟ್ ಅಂತ, ಇನ್ನು ರಾತ್ರಿನೇ ನಾವು ಶಾಪಿಂಗ್ ಮಾಡಿದ್ವಿ. ನಾವು ಗೋವಾ ಬೀಚಿಂದು ಡ್ರೆಸ್ ತೊಗೊಂಡಿದ್ವಿ, ಮತ್ತು ಅವನಿಗೆ ಅಲ್ಲೆಲ್ಲ ಆಟ ಆಡೋಕ್ಕೆ ಅದನ್ನೆಲ್ಲ ಬೊಕೆಟು ಎಲ್ಲ ತೊಗೊಂಡಿದ್ದ ಅವ. ಅವನು ಕೂಡ ತುಂಬ ಎಂಜಾಯ್ ಮಾಡಿದ. ಹೇಳಬೇಕಂದ್ರೆ ಮಕ್ಕಳಿಗೆ ಗೋವಾ ಅಂದರೆ ತುಂಬಾ ಇಷ್ಟ ಆಗುತ್ತೆ. ನಾವು ನೋಡಿ, ನಮ್ಮ ಫ್ಯಾಮ್ಲಿ ಫುಲ್ಲು ಸೇಮ್ ಟೀ ಶರ್ಟ್ ತೊಗೊಂಡಿದ್ರು ನಮ್ಮ ಹಸ್ಬೆಂಡು, ಐ ಲವ್ ಗೋವಾ ಅಂತಂದ್ಬಿಟ್ಟು. ಎಲ್ಲಿ ನಾವು ಯಾವ ಊರಾಗೆ ಹೋಗ್ತೀವಲ್ಲ ಅಲ್ಲಿ ಏನು ಸ್ಪೆಷಲ್ ಇರುತ್ತಲ್ಲ ಅದನ್ನು ತೊಗೋದು ನಂದು ಹಸ್ಬೆಂಡ್ದು ಒಂದು ಸ್ಪೆಷಲ್ಲು. ನಾವು ಯುರೋಪ್ದಲ್ಲಿ ಕೂಡ ಅದೇ ಥರನೇ. ಆ ಊರಲ್ಲಿ ಹೋದರೆ, ವೆನಿಸ್ಗೆ ಹೋದರೆ ವೆನಿಸ್ ಡ್ರೆಸ್ಸು, ಮತ್ತು ಪ್ಯಾರಿಸ್ಗೆ ಹೋದರೆ ಪ್ಯಾರಿಸ್ ಟೀ ಶರ್ಟು. ಅವಾಗ ಗೋವಾದಲ್ಲಿ ಇದು ತುಂಬಾ ಬಿಸಿಲು, ಫುಲ್ ಟೈರ್ಡ್ ಆಗಿದ್ವಿ. ಈಗ 2 ಬೀಚ್ ನೋಡ್ಕೊಂಬಂದ್ವಿ, ಈಗ ಭಾಗ ಬೀಚಿಗೆ ಹೋಗ್ತಾ ಇದ್ವಿ. ನಾವು ಗೋವಾ ಟೀ ಶರ್ಟ್ ತೊಗೊಂಡಿದ್ವಿ ಎಲ್ಲ ಫ್ಯಾಮ್ಲಿ. ತುಂಬಾ ಬಿಸಿಲು. ಅವ್ರಿಗೋಸ್ಕರ ಒಂದು ಸ್ಕೂಟಿ ತೊಗೊಂಡಿದ್ವಿ ನಾನು ಮತ್ತು ನಮ್ಮ ಹಸ್ಬೆಂಡು, ತುಂಬ ಟ್ರಾಫಿಕ್ ಇರೋದಕ್ಕೆ. ಈಗ ನೆಕ್ಸ್ಟ್ ನಾವು ಭಾಗ ಬೀಚಿಗೆ ಹೋಗ್ತಾಯಿದ್ವಿ. ನೋಡಿ, ಇಲ್ಲಿ ಕಾರ್ ಪಾರ್ಕಿಂಗೆ ಮಾಡೋಕ್ಕೆ ಕೂಡ ಜಾಗ ಇಲ್ಲ. ಸ್ವಲ್ಪ ದೂರ ನಾವು ಗಾಡಿ ಪಾರ್ಕ್ ಮಾಡ್ಕೊ ಬಂದ್ವಿ. ಇಲ್ಲೆಲ್ಲ ಹೊರಗಡೆನೇ ಗಾಗಲ್ಲಿ ಒಂದು ನಮ್ಮದು ರೀಲ್ಸ್ ಆಯಿತು, ತುಂಬ ಚೆನ್ನಾಗಿ ಬಂತು. ಹಂಗೆ ಎಂಜಾಯ್ ಮಾಡಿದ್ವಿ. ಅಪ್ಪ ಮಗಳು ತುಂಬ ಚೆನ್ನಾಗಿ ಮಾಡಿದರು, ನಾನೇ ಅಷ್ಟಕ್ಕಷ್ಟೇ ಮಾಡಿದ್ದೆ. ಒಂದು ನಾನು ಹೋಗ್ಬೇಕಾದ್ರೆ ನೋಡಿದ್ದೆ ಟ್ಯಾಟೂದು, ಬಟ್ ಬೇಡ ಅಂತ ಅಂದ್ಕೊಂಡಿದ್ದೆ. ಇಲ್ಲ ಮತ್ತು ನಿಧಿಯ ಜೊತೆ ಹಾಕ್ಸೋಣ ಅಂತಂದರು. ಯಾರಾದರೂ ಇನ್ನೊಂದು ಸಲ ಹೋದರೆ ಇನ್ನೊಂದು ಹೇಳ್ತೀನಿ ನಿಮಗೆ. ತುಂಬಾ ಮೋಸ ಮಾಡ್ತಾರೆ ಇವರು ಟ್ಯಾಟೂ ಅವರು. ಇವರು ಹೇಳ್ತಾರೆ 1 ಇಯರ್ ಇರುತ್ತೆ, 2 ಮಂತ್ಸ್ ಇರುತ್ತೆ ಅಂತೆ, ಅದೆಲ್ಲ ಸುಳ್ಳು. ಇವರು ನಮ್ಮ ಕಡೆನೇ ಆ್ಯಕ್ಚುಲಿ ಗದಗದವರು, ಇವರು ನಮಗೇನೆ ಮೋಸ ಮಾಡ್ತಾರೆ. ಯಾಕಪ್ಪ ಅಂದರೆ ನಾನು ಹಾಕ್ಸ್ಕೊಂಡಿದ್ದು ಬರೀ ನನ್ನ ಹಸ್ಬೆಂಡ್ದು ಒಂದಿಷ್ಟು ಹೆಸರು, ಅದಕ್ಕೆ ಅವರು 2000 ರೇಟ್ ಮಾಡಿದರು. ಆಮೇಲೆ ಬಂದುಬಿಟ್ಟು ನಮ್ಮ ಬ್ರದರು ಮತ್ತು ನಮ್ಮ ಹಸ್ಬೆಂಡು, ಇಲ್ಲ ಇಷ್ಟು ಯಾಕಾಗುತ್ತೆ ಅಂತಂದರೆ, ಇಲ್ಲ 1 ಇಂಚಿಗೆ 50 ರುಪೀಸ್ ಅಂತಂದರು. ಮತ್ತು ನಿಧಿ ಅಚ್ಚುತ್ತ ಒಂದು ಹಾಕ್ಸ್ಕೊಂಡಿದ್ರು,
ಅವ್ರಿಗೆ ಕೂಡ 250 ರುಪೀಸ್ ಮಾಡಿದ್ರು. ತುಂಬಾ ಮೋಸ ಮಾಡ್ತಾರೆ. ಇನ್ನೊಂದ್ಸಲ ನೀವು ಹಾಕ್ಸೋಣ್ರೆ ಒಳ್ಳೆಯವ್ರ ಕಡೆ ನೋಡಿಬಿಟ್ಟು ಹಾಕ್ಸೋಳಿ. ಅದಕ್ಕೆ ನಾನು ಅವ್ರಿಗೆ ಫೋನ್ ಹಚ್ಚಿ ಬೈದಿದ್ದೂ ಆಯಿತು, ಈ ಥರ ಮೋಸ ಮಾಡಿದರೆ ಹೆಂಗೆ, ನಮ್ಮ ಕರ್ನಾಟಕದವ್ರು ನಮಗೆ ಮೋಸ ಮಾಡಿದರೆ ಹೆಂಗೆ ಅಂತಂದ್ಬಿಟ್ಟು. ಅದಾದಮೇಲೆ ನಾವು 6 ಗಂಟೆಗೆ ಇದು ಹೋಟಲ್ಲಿ ಕರ್ಕೊಂಡು ಹೋಗ್ತಾರೆ. ಇದು ಇದರಲ್ಲಿ ಸಿಪ್ಗೋಸ್ಕರ ನಾವೀಗ ಕ್ಯೂಲ್ ನಿಂತಿದ್ವಿ. 6 ಗಂಟೆಗೆ ಇರುತ್ತೆ ಇದು ಡೈಲಿ. ಶಿಪ್ಪಲ್ಲೂ ಕೂಡ ಬೇರೆ ಬೇರೆ ಇದೆ. ನಮಗೆ ಎಲ್ಲ ಫುಲ್ ಆಗಿಬಿಟ್ಟಿದ್ದು ಟಿಕೆಟು. ಇದೇ ಶಿಪ್ಪಲ್ಲೇ ಹೋಗಬೇಕು ಅಂತ ಹೇಳಿದ್ರು. ಟಿಕೆಟ್ ಕೂಡ ತುಂಬ ಜಾಸ್ತಿ ಇತ್ತಿದ್ದು. ಈಗ ಗೊತ್ತಿಲ್ಲ ಕೋವಿಡ್ ಇದೆ ಅಂತೇಳಿ ಏನೋ ಜನ ಸಮರಲ್ಲಿ ಬರ್ತಾರೆ ಅಂತ ಜಾಸ್ತಿ ಮಾಡ್ತಾರೆ. ಕೇಳಿದರೆ ನಾನು ಬಿಡ್ತೀನ, ಒಂದು ಸ್ಟೆಪ್ಪು ಹಾಕೋಣ ಅಂತಂದ್ಬಿಟ್ಟು ಎಂಜಾಯ್ ಮಾಡಿದ್ವಿ. ಗೋವಾ ಗುಜರಾತಿ ಸಾಂಗ್ಸ್ ಹಾಕಿದ್ರು. ಹಾಗೆ ಅವರೊಂದು ಬರ್ತ್ಡೇ ಕೂಡ ಸೆಲೆಬ್ರೇಟ್ ಮಾಡಿದರು. ಇನ್ನೂರು ಸಾಯಂಕಾಲ 6:30 ಎಷ್ಟು ತುಂಬ ಚೆನ್ನಾಗಿ ಆಗ್ತಾ ಇದೆ ಇಲ್ಲಿ ನೋಡಿ. ಇದು ಬೇರೆ ಪ್ರೈವೇಟ್ ತೊಗೊಂಡು ಬರ್ತಾ ಇದ್ದರು ಸಿಪ್ಪು. ಗೋವಾದು ಒಂದು ಡ್ಯಾನ್ಸ್ ಮಾಡ್ತಾ ಇದ್ರು. ಯಾರಾದ್ರೂ ಬನ್ನಿ ಎಂಜಾಯ್ ಮಾಡಿ ಅಂದರು. ನಾನು ನೋಡ್ತಾ ಇದ್ದೆ. ಕೊಡ್ಬಾರ ಅವ್ರ ವಿಷಯ ಅಲ್ಲೋಯ್ತಾ ಕಷ್ಟ ಕೊಡಾಚೆ ಸೈತ್ಯ ಕಣಾಚೆ.
ಜೊತೆ ಒಂದು ಫೋಟೋ ತಕ್ಸ್ಕೊಂಡೆ. ಇಷ್ಟು ತುಂಬ ಚೆನ್ನಾಗಿ ಮಾಡಿದ್ರಂತ ನಾನು ಅವ್ರಿಗೆ ಹೇಳಿದೆ. ಅದಾದಮೇಲೆ ರಾತ್ರಿ ಒಂದಿಷ್ಟು ಫೋಟೋ ಶೂಟ್ ಮಾಡ್ಕೊಂಡ್ಬಿಟ್ಟು ನಾವು ಗುಜರಾತಿ ರೆಸ್ಟೋರೆಂಟು ಕೂಡ ತುಂಬ ಚೆನ್ನಾಗಾಗಿದ್ವಿ. ನಾವು ಏನು ಮಾಡ್ತಿದ್ವಿ, ಒಂದೊಂದು ದಿನ ಒಂದೊಂದು ಥರ ಊಟ ಮಾಡಿದ್ವಿ. ಒಂದಿನ ಪಂಜಾಬಿ, ಇವತ್ತು ನಾವು ಗುಜರಾತಿ ಥಾಲಿ ತೊಗೊಂಡಿದ್ವಿ. ಇದು ಮೆಕ್ಕೆಜೋಳದ್ದು ರೋಟಿ ಅಂತೆ. ಇಷ್ಟ ಥರ ಇವೆಲ್ಲ ವೆಜಿಟೇಬಲ್ ಜೊತೆ ನಮಗೆ ಮತ್ತೆ ಶಿವ ಬಾಜಿ ತಿಂದಿದ್ವಿ. ತುಂಬ ಚೆನ್ನಾಗಿದೆ ಅಂತ ಕೊಟ್ಟರು. ಆಮೇಲೆ ಲಾಸ್ಟಿಗೆ ಮಜ್ಜಿಗೆ ಕೊಡ್ತಾರೆ, ಸ್ವೀಟ್ ಕೊಡ್ತಾರೆ. ಉಪ್ಪಿನಕಾಯಲ್ಲಿ ಒಂದು 5 ವೆರೈಟಿ ಇಟ್ಟಿದ್ರು ಅವರು. ರೇಟು ಕೂಡ ಅಷ್ಟೇ, ತುಂಬ ಚೆನ್ನಾಗಿದೆ ಮತ್ತು ಟೇಸ್ಟೂ ಒಳ್ಳೆಯದಿದೆ. ಇದೇ ನೋಡಿ ಹೋಟೆಲ್ಲು, ಪ್ಯೂರ್ ವೆಜ್ಜು. ಒಳ್ಳೆಯದಾಯಿತು ನಮಗೆ ಇದು, ಪ್ಯೂರ್ ವೆಜ್ಜು ಸಿಕ್ಕಿತ್ತು. ಇದು ನಮ್ಮದು ಫಸ್ಟ್ ಡೇ ಗೋವಾ ಟ್ರಿಪ್ಪು. ಹೀಗೆ ನನ್ನ ಚಾನಲ್ ನೋಡ್ತಾ ಇರಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಿ ಕಂಟಿನ್ಯೂ ಮಾಡ್ತಾಯಿದ್ದೀನಿ.